ಅಭೇದ್ಯ ಎನ್ನುವ ಬಿಜೆಪಿ ಕೋಟೆಯಿಂದ ಕಾಂಗ್ರೆಸ್ ಭೇದಿಸಿದ್ದು ಈ ಮೂಲಕ ಕೊಡಗು ಜಿಲ್ಲೆ ಹೊಸ ಪರ್ವಕ್ಕೆ ಕಾಲಿಟ್ಟಿದೆ. ಬಿಜೆಪಿ ಮುಕ್ತ ಆಡಳಿತಕ್ಕೆ ಅಂಕುರ ಅರ್ಪಣೆಯಾಗಿದೆ ಎಂದು ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್ ಹೇಳಿದ್ದಾರೆ. ಕುಶಾಲನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಮುಂಬರುವ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಪುರಸಭೆ ಸೇರಿದಂತೆ ಸಹಕಾರ ಸಂಘಗಳ ಚುನಾವಣೆಯನ್ನು ಅತ್ಯಂತ ಉತ್ಸಾಹ ಮತ್ತು ಹುರುಪಿನಿಂದ ಎದುರಿಸಲಿದ್ದೇವೆ. ದೂರದೃಷ್ಟಿಯ ಕೊರತೆಯಿಂದ ಹತ್ತು ಹಲವು ಎಡಬಿಡಂಗಿತನವನ್ನ ಹಿಂದಿನ ಶಾಸಕರು ಪ್ರದರ್ಶಿಸಿದ್ದಾರೆ ಎಂದು ಆರೋಪಿಸಿದವರು ಶಾಸಕರ ಹಲವು ವೈಫಲ್ಯಗಳ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು. ನೂತನವಾಗಿ ಆಯ್ಕೆಯಾದ ಶಾಸಕ ಮಂತರಗೌಡ ಅವರ ಅವಧಿಯಲ್ಲಿ ಕೊಡಗಿನಲ್ಲಿ ಅಗತ್ಯವಾಗಿ ಬೇಕಿರುವ ಅಭಿವೃದ್ಧಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದಾಗಿ ತಿಳಿಸಿದರು. ಈ ನಿಟ್ಟಿನಲ್ಲಿ ಕ್ಷೇತ್ರದ ಎಲ್ಲ ಇಲಾಖೆಗಳ ಹಿರಿಯ ಅಧಿಕಾರಿಗಳ ಸಭೆ ಶೀಘ್ರದಲ್ಲಿ ನಡೆಯಲಿದೆ. ಜನಪೀಡಕ ಭ್ರಷ್ಟ ಅಧಿಕಾರಿಗಳಿಗೆ ಇಲ್ಲಿ ಜಾಗವಿಲ್ಲ. ಹಿಂದಿನ ಶಾಸಕರ ಕೈಗೊಂಬೆಯಂತೆ ವರ್ತಿಸಿದ ಅಧಿಕಾರಿಗಳು ಬದಲಾಗಬೇಕಿದೆ. ಮಾಜಿ ಶಾಸಕರ ಅವಧಿಯಲ್ಲಿ ನಡೆದ ಕೆಲವು ಕಾಮಗಾರಿಗಳ ಬಗ್ಗೆ ಅಗತ್ಯ ಬಿದ್ದಲ್ಲಿ ತನಿಖೆಗೆ ಒಳಪಡಿಸಲಿದ್ದೇವೆ ಎಂದರು. ಅನೇಕರ ಬಣ್ಣ ಬದಲಾಗಿದೆ, ಕೂಡ ನಾಚುವಂತ ಅಲ್ಲದೆ ಬೆಳಗ್ಗೆ ಒಂದು ಪಕ್ಷ, ಮಧ್ಯಾಹ್ನ ಒಂದು ಪಕ್ಷ, ಸಂಜೆ ರಾತ್ರಿ ಮಲಗಬೇಕಾದ್ರೆ ಮತ್ತೊಂದು ಪುರಸಭಾ ಸದಸ್ಯರಂತ ಸ್ಥಾನದಲ್ಲಿರು ಗೋಸುಂಬೆ ನಾಚಬೇಕು, ಗೋಸುಂಬೆ ನಾಚುವಂತ ಒಂದು ಬಣ್ಣ ಬದಲಾಯಿಸಿದಂತ ಅನೇಕ ಪ್ರಕರಣಗಳನ್ನು ನೋಡಿದ್ವಿ. ನಮ್ಮವರು ಅನ್ಕೊಂಡವರು ರಾತ್ರಿ ನಮಗೆ ಬೆನ್ನಿಗಿರುವುದನ್ನು ನಾವು ನೋಡಿದ್ವಿ. ಅನೇಕ ಪ್ರಕರಣಗಳನ್ನು ಇಲ್ಲೆಲ್ಲ ನೋಡಿದ್ವಿ. ಅದೆಲ್ಲವನ್ನು ಮೀರಿ ಚುನಾವಣೆಯನ್ನು ಗೆದ್ದಿವೆ. ಸುತ್ತಮುತ್ತ ಕುಶಲಗಳಿಂದ ಪ್ರತಿಷ್ಠಿತವಾದ ಪುರಸಭಾ ಸ್ಥಾನದಲ್ಲೂ ಕೂಡ ನಾವು ಬಹುಮತವನ್ನು ಗಳಿಸಲಿಕ್ಕೆ ಸಾಧ್ಯ ಆಗಿದೆ. ಸೊ ಗುಡಿಸಲಿಗೆ ಪ್ರತ್ಯೇಕವಾಗಿ ಪರಿಗಣಿಸಿದ್ರು ಕೂಡ ಅಲ್ಲಿ ಬಹುಮತ ಬಂದಿದ್ದೀವಿ. ಕುಶಲಗಳ ಪ್ರತ್ಯೇಕವಾಗಿ ಪರಿಗಣಿಸಿದ್ರು ಕೂಡ ಅಲ್ಲಿಯೂ ಕೂಡ ಬಹುಮತ ಬಂದಿದೆ. ಎರಡನ್ನೂ ಸೇರಿಸಿ ಕೂಡ ನಾವು ಇನ್ನೂ ಹೆಚ್ಚಿನ ಪ್ರಮಾಣದ ಬಹುಮತವನ್ನು ಪುರಸಭಾ ವ್ಯಾಪ್ತಿಯಲ್ಲಿ ಪ್ರಪ್ರಥಮ ಬಾರಿಗೆ ಕಾಂಗ್ರೆಸ್ ಈ ಚುನಾವಣೆಯಲ್ಲಿ ಗಳಿಸಿಕೊಂಡಿದೆ ಅನ್ನೋದು ಕೂಡ ನಮ್ಮ ಹೆಗ್ಗಳಿಕೆ. ಕುಶಲಗಳ ಬ್ಲಾಕ್ನಲ್ಲೂ ಕೂಡ ಒಂದು ಬಹುಮತವನ್ನು ನಾವು ಕಾಂಗ್ರೆಸ್ನ ಗೆಲುವಿನಲ್ಲಿ ನಾವು ಯೋಗದಾನ ಮಾಡಿದ್ದೇವೆ ಅನ್ನೋದು ಕೂಡ ನಮ್ಮ ಶ್ರಮ, ನಮ್ಮ ಶ್ರದ್ಧೆ, ನಮ್ಮ ಸಂಕಲ್ಪಕ್ಕೆ ಇರುವಂತಹ ಒಂದು ಸಾಕ್ಷಿಯ ಸಂಕೇತ. ಈ ಎಲ್ಲ ಹಿನ್ನೆಲೆಯಲ್ಲಿ ಯಾವ ಬೂತ್ನಲ್ಲೂ ಕೂಡ ನಾವು ಅತ್ಯಂತ ಕಡಿಮೆ ಮಟ್ಟದ ಪ್ರದರ್ಶನ ನಡೆದಿಲ್ಲ. ಎಲ್ಲೋ ಕೂಡ ಈ ಹಿಂದಿನ ಹೋಲಿಕೆ ಮಾಡಿದಾಗ ಅದರ 2-3 ಪಟ್ಟು ಹೆಚ್ಚಿನ ಪ್ರಮಾಣದ ಒಂದು ಮತದಾನ ಕೂಡ ನಮ್ಮ ಪಾಲಿಗೆ ಸಿಕ್ಕಿದೆ, ಕಾಂಗ್ರೆಸ್ಗೆ ಸಿಕ್ಕಿದೆ. ಇವತ್ತು ಚುನಾವಣೆಯನ್ನು ಗೆದ್ದಿದೆ. ಇನ್ನು ಅಭಿವೃದ್ಧಿ ಪಥದ ಕಡೆಗೆ ನಾವು ಸಾಗಬೇಕಾಗಿದೆ. ಕುಶಾಲನಗರದ ಕಡೆಗೆ ನಾವು ಕೇಂದ್ರ ಸ್ಥಾನವಾಗಿಟ್ಟುಕೊಂಡು, ನಾನು ಬ್ಲಾಕ್ನ ಅಧ್ಯಕ್ಷರಾಗಿಟ್ಟುಕೊಂಡು ಈ ಕೇಂದ್ರ ಸ್ಥಾನದಲ್ಲಿ. ಕಲಾಭವನ, ಯುಜಿಡಿ ಲೋಕಾರ್ಪಣೆ, ತಾಲೂಕು ಕೇಂದ್ರಕ್ಕೆ ಮೂಲಸೌಕರ್ಯ, ಆಡಳಿತ ಭವನ ನಿರ್ಮಾಣ, ಪ್ರವಾಹ ಪರಿಸ್ಥಿತಿ ಸಂಬಂಧಪಟ್ಟಂತೆ ವೈಜ್ಞಾನಿಕ ಚಿಂತನೆ, ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆ ಸೇರಿದಂತೆ ಎಲ್ಲ ರೀತಿಯ ಅಭಿವೃದ್ಧಿಗೆ ನೂತನ ಶಾಸಕರು ಶ್ರಮವಹಿಸಲಿದ್ದಾರೆಂದರು. ಶಾಸಕರ ಕಚೇರಿಯನ್ನ ನಾವು ಎಲ್ಲಿ ಯೂಸಲಿ ಕಂದಾಯ ಇಲಾಖೆಯಲ್ಲಿ ಒಂದು ಕಡೆ ಅವಕಾಶವನ್ನು ಮಾಡಿಕೊಡ್ತೇವೆ. ಇಲ್ಲಿ ಬಹುದೊಡ್ಡ ಪ್ರಶ್ನೆ ಪೂರ್ಣ ಕೇಂದ್ರದಲ್ಲಿ ಈಗಾಗಲೇ ಕಂದಾಯ ಇಲಾಖೆ ಅಸ್ತಿತ್ವಕ್ಕೆ ಬಂದಿದೆ, ಕೆಲವು ಇಲಾಖೆಗಳು ಅಸ್ತಿತ್ವಕ್ಕೆ ಬಂದಿದೆ. ಸೊ ತಾಲೂಕಿನ ಒಟ್ಟು ಸುವರ್ಪೇಟೆ ತಾಲೂಕಿನ ಅಧಿಕಾರಿಗಳೇ ಇಲ್ಲಿಯೂ ಕೂಡ ಇನ್ಚಾರ್ಜ್ ಅಂತೇಳಿ ಮುಂದುವರಿತಾ ಇದ್ದಾರೆ. ಡಿಒ ಇರ್ಬೋದು, ಸೋಷಿಯಲ್ ವೆಲ್ಫೇರ್ ಆಫೀಸರ್ ಇರ್ಬೋದು, ತಾಲೂಕು ಪಂಚಾಯಿತಿ ಚುನಾವಣೆ ಕಳೆದ ನಂತರ ಪ್ರತ್ಯೇಕವಾದ ತಾಲೂಕು ಪಂಚಾಯಿತಿ ಕಚೇರಿ ನಾವು ಬರುತ್ತೆ. ಸೊ ಇಲ್ಲಿಗೆ ಒಂದು ಇಒ ಬರುತ್ತೆ. ಇಒ ಹುದ್ದೆ ಕೂಡ ಇಲ್ಲಿ ಹುದ್ದೆ ಮಂಜೂರಾತಿ ಆಗಿತ್ತು, ಗಮನಿಸಿರ್ಬೇಕು. ಇಒ ಹುದ್ದೆ ಮಂಜೂರಾತಿ ಆಗಿದೆ. ಹಾಗಾಗಿ ಇಒ ಹುದ್ದೆಗಳಂತ ತಾಲೂಕು ಪಂಚಾಯಿತಿ ಪ್ರತ್ಯೇಕ ಮಂಜೂರಾತಿ ಆಗಿದ ತಕ್ಷಣವೇ ಎರಡು ಇಬ್ಬರು ವಿಭಿನ್ನವಾದ ಅಧಿಕಾರಿಗಳು ಆಗ್ತಾರೆ. ಹಾಗಾಗಿ ಕೆಡಿಪಿ ಮೀಟಿಂಗ್ ಎರಡು ಕಡೆ ಮಾಡಬೇಕಾಗಬರ್ತದೆ. ಈಗ ಒಂದೇ ಅಧಿಕಾರಿ, ಎರಡು ಇಲಾಖೆಗೆ ಒಂದೇ ಅಧಿಕಾರಿಗಳಿಂದ ಒಂದು ಕಡೆ ಕೆಡಿಪಿ ಮೀಟಿಂಗ್ ಮಾಡಿ ಎರಡು ಕಡೆ ಸಂಗ್ರಹಿಸಿಕೊಂಡು ನಡೀತಾ ಇದೆ. ಸೊ ಇದೆಲ್ಲವೂ ಪ್ರತ್ಯೇಕವಾದ ತಾಲೂಕು ಪಂಚಾಯಿತಿ ಚುನಾವಣೆ ನಡೀಬೇಕು. ನಮ್ಮ ಆಗ್ರಹ ಕೂಡ ಇತ್ತು, ತಾಲೂಕು ಪಂಚಾಯಿತಿ ಚುನಾವಣೆ ತಕ್ಷಣ ಮಾಡಿ. ಸೊ ಅದನ್ನು ತಕ್ಷಣಕ್ಕೆ ಮಾಡಿ ಸರ್. ಮುಂದೆ ಲೋಕಸಭಾ ಚುನಾವಣೆ ಬರ್ತದೆ, ನಾನು ಅದನ್ನು ಮೊದಲೇ ಪ್ರಸ್ತಾಪ ಮಾಡಿದೆ. ನಾವೆಲ್ಲ ರಣೋತ್ಸವದಲ್ಲಿ ಕೇವಲ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯಿತಿ, ಪಾರ್ಲಿಮೆಂಟ್ ಮಾತ್ರ ಅಲ್ಲ, ಸಹಕಾರ ಸಂಘ ಸಂಸ್ಥೆಗಳು ಸೇರಿದಾಗೆ ಪುರಸಭಾ, ಗ್ರಾಮ ಪಂಚಾಯತ್ ಎಲ್ಲ ಚುನಾವಣೆಗಳು ಕೂಡ ಕಾಂಗ್ರೆಸ್ನ ಗೆಲುವಾಗಿಸಿಕೊಳ್ಳಲಿಕ್ಕಿರುವಂತಹ ಉತ್ಸಾಹದಲ್ಲಿದ್ದೇವೆ. ಎಲ್ಲ ಚುನಾವಣೆಗಳನ್ನು ನಾವು ಆತ್ಮವಿಶ್ವಾಸದಿಂದಲೇ ಎದುರು ನೋಡ್ತಾ ಇದ್ದೇವೆ. ನಾನು ಆಗಲೇ ಹೇಳಿದಾಗೆ ಇದು ಬಿಜೆಪಿ ಮುಕ್ತ, ಕೊಡಗನ್ನ ಬಿಜೆಪಿ ಮುಕ್ತ ಮಾಡಲಿಕ್ಕಿರುವಂಥದ್ದಕ್ಕೆ ಮೊನ್ನೆ ನಡೆದ ಫಲಿತಾಂಶ ಅದೊಂದು ನಾಂದಿಯಾಗಿದೆ. ಆರಂಭಿಕ ಅಂತ ಅಧ್ಯಾಯ, ಮುಂದಿನ ಅಧ್ಯಾಯಗಳೆಲ್ಲವೂ ಕೂಡ ಕಾಂಗ್ರೆಸ್ ಮಯ ಆಗಿದೆ. ನಗರ ಕಾಂಗ್ರೆಸ್ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಮಾತನಾಡಿ, ನೂತನ ಶಾಸಕರ ಗೆಲುವಿಗೆ ಪ್ರತ್ಯೇಕ ಮತ್ತು ಪರೋಕ್ಷವಾಗಿ ಶ್ರಮಿಸಿ
ಸಹಕರಿಸಿದವರಿಗೆ ಧನ್ಯವಾದ ಸಲ್ಲಿಸಿದರು. ಕೆಪಿಸಿಸಿ ಸದಸ್ಯ ಮಂಜುನಾಥ್ ಗುಂಡೂರಾವ್ ಮಾತನಾಡಿ, 25 ವರ್ಷಗಳ ಬಳಿಕವಾದರೂ ಮತದಾರರು ಬದಲಾವಣೆ ಅಭಿವೃದ್ಧಿ ಬಯಸಿ ಕಾಂಗ್ರೆಸ್ಸಿಗೆ ಮತ ನೀಡಿದ್ದಾರೆ ಎಂದರು. ವರ್ಷಗಳಿಂದ ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅನ್ನೋ ಒಂದು ಮನೋಭಾವನೆ ಏನು ಕೂತಿದ್ರು, ಆ ಎರಡು ಶಾಸಕರನ್ನ ಮುಕ್ತ ಮಾಡಿದಂಥ ಎಲ್ಲ ಮತದಾರರು ಮಾತವರಿಗೆ ಕಾಂಗ್ರೆಸ್ ಪರವಾಗಿ ನನ್ನ ವೈಯಕ್ತಿಕವಾಗಿ ಅವ್ರಿಗೆ ಸಾಷ್ಟಾಂಗ ಪ್ರಣಾಮ. ಯಾಕಂದ್ರೆ 25 ವರ್ಷದ ನಂತರ ಆದರೂ ಕೊಡಗು ಜಿಲ್ಲೆ ನಮ್ಮ ಜನತೆಗೆ ಬದಲಾವಣೆ ಬೇಕು, ಅಭಿವೃದ್ಧಿ ವಿಚಾರ ಬೇಕು. ಬೇರೆ ಜಿಲ್ಲೆಗಳಿಗೆ ಹೊಂದಾಣಿಕೆ ಮಾಡಿದ್ರೆ ಮಂತ್ರಿನೂ ಆಗಲಿಲ್ಲ, ಫಂಡೂ ತರಲಿಲ್ಲ, ಡೆವಲಪ್ಮೆಂಟು ಆಗಲಿಲ್ಲ ಅನ್ನೋದು ಆ ನಿಜವಾದ ವಿಚಾರ ಜನರ ಮನಸ್ಸಿಗೆ ತಲುಪಿ ಆ ಒಂದು ಬದಲಾವಣೆಗೆ ತೀರ್ಮಾನ ತಗೊಂಡು ಮಾಡಿದ್ದಾರೆ. ಸೊ ಶ್ಲಾಘನೀಯ ವಿಚಾರ. ಹಾಗೆ ಮುಂದೆ ಹಳೆಯದೇನೂ ಇರಲಿ, ಹೊಸದಾಗಿ ನಮ್ಮ ಶಾಸಕರು ಬಂದಿದ್ದಾರೆ, ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಎರಡೂ ಕಡೆ ಕೊಡಗಲ್ಲಿ ಭಾಳ ವರ್ಷದ ನಂತರ ಶಾಸಕರು ಇರದೇ ಇದ್ರಿಂದ ಒಂದು ಮಂತ್ರಿ ಸಿಗೋ ಭಾಗ್ಯ ಇರ್ಬೋದು ಅಂತ ಅನಿಸುತ್ತೆ. ಸೊ ಇವ್ರನ್ನ ಉಪಯೋಗಿಸ್ಕೊಂಡು ಕುಶಾಲ ನಗರ ಒಂದು ವಾಣಿಜ್ಯ ನಗರ, ಇದಕ್ಕೆ ಏನು ನ್ಯಾಯ ಸಲ್ಲಬೇಕು ಇಲ್ಲಿವರೆಗೆ ಆ ನ್ಯಾಯ ಕುಶಾಲ ನಗರಕ್ಕೆ ಸಿಕ್ಕಲೇ ಇಲ್ಲ. ಚುನಾವಣೆ ನಡೆಸುವಂಥ ವಿಚಾರಗಳು ಅಥವಾ ಫಂಡ್ ತರುವಂಥ ವಿಚಾರಗಳು ಅಥವಾ ಅದಕ್ಕೊಂದು ನೀಲಿನ ಕಾಸೆ ಒಂದು ಚೆನ್ನಾಗಿದ್ದಂಥ ಒಂದು ಒಳ್ಳೆ ಬಿಲ್ಡಿಂಗ್ನ ಮುನ್ಸಿಪಾಲ್ಟಿದು ಹೊಡೆದ್ಬಿಟ್ಟು ಮುಂದೆ ಇದ್ದಿದ್ದ ಅಂಗಡಿನ ತೊಗೊಂಡಾಗ ಹಿಂದೆ ಕಟ್ಟಿದಂಗೆ ಅದೇನು ಆಗದೆ ಇರೋದಕ್ಕೆ ಬಣ್ಣ ಬಂದು ಮಾಡಿದ್ರು ಅಂತ ಜನದವ್ರು ಹೇಳಿದ್ರು. ಸೊ ಅದರಿಂದ ಏನು ಲಾಭ ಆಗಿದೆ ಪಂಚಾಯತಿಗೆ ನಮ್ಗೆ ಅರ್ಥ ಆಗಿಲ್ಲ. ಮುಂದೆ 7 ಅಂಗಡಿ ಕಟ್ಟಿ ಕೆಳಗಡೆ ಏನು ಕಮರ್ಷಿಯಲಲ್ಲಿ ಸರಿಯಾದ ಬ್ರ್ಯಾಂಡ್ಸಿಗೆ ಮಾಡಿದ್ರೆ ಅದು ಕುಶಾಲದಲ್ಲಿ ಏನು ರೆವಿನ್ಯೂ ಜನರೇಟ್ ಆಗುತ್ತೆ, ಮೇಲೆ ಕೆಳಗೆ ಮಾಡಿ ಆಫೀಸ್ ಮೇಲೆ ಮಾಡ್ಬೋದಿತ್ತು, BDA ಕಾಂಪ್ಲೆಕ್ಸ್ ಥರ ಡೆವಲಪ್ ಮಾಡ್ಬೋದಿತ್ತು, ಅದು ಯಾವುದೂ ಆಗಿಲ್ಲ. ಸೊ ಅದ್ರ ಬಗ್ಗೆ ಏನು ರೀವರ್ಕ್ ಮಾಡ್ಬೋದು ಅಂತ ಪಾರ್ಟಿಯವರು ಮತ್ತು ಶಾಸಕರು ಕೂತು